ನಾನು ಇಲ್ಲಿ ಜಂಪ್ ಮಾಡ್ತೀನಿ, ಅದನ್ನ ಕರೆಕ್ಟ್ ಆಗಿ ಹಿಡ್ಕೋ. ಅಲ್ಲಿ ನೋಡ್ತಾ ಇರ್ಬೇಕು, ನನ್ನ ಅದ್ರೊಳಗಿಂದ ನನ್ನನ್ನು ನೋಡು. ನಾನು ಜಂಪ್ ಮಾಡೋದು ಕರೆಕ್ಟ್ ಆಗ್ತವೋ? ಚೂರು ಹಿಂದೆ ಹೋಗೋ, ಮಾಡಕ್ ಬರ್ತಿಲ್ಲ ಅಲ್ಲಿ, ಮಾಡ್ತಾನೆ. ಇಲ್ಲ ಇಲ್ಲ, ಬರ್ತಾ ಇರ್ಲಿ, ಆಗ್ತಾರೆ. ಚೂರು ಹಿಂದೆ ಹೋಗೋದೆ, ಹಿಂಗೆ ಹಿಡ್ಕೋ. ನಾನು ಜಂಪ್ ಮಾಡಲ್ಲಪ್ಪ, ಎದುರುಬಿಡ್ತೇ. ಆ ಕಡೆ ನೋಡ್ರೆ ಡಿಸ್ಟೆನ್ಸ್ ಆಗುತ್ತದ? ಈಗ ಗಮ್ಮತ್ತೆ ಎಗ್ರಿ ಎಗ್ರಿ, ತಲೆ ಕೆಡಿಸ್ಕೊಬಿಡಿ, ಎಗ್ರಿ ನಿಧಾನಕ್ಕೆ, ಎಗ್ರಿ ಸಂಗೇರ. ಮಾಡಿದ್ದೀನಿ.
ಸ್ಟಾಪ್ ಸ್ಟಾಪ್ ಅಲ್ಲಿ ಎಲ್ಲಿ ಹೋಗ್ತೀರಾ ಬೆಂಗಳೂರಲ್ಲಿ? ನಮಸ್ತೆ, ಇದು ನಮ್ಮೂರು ಕಾಲುವೆ, ದೇವ ಸಮುದ್ರ, ತುಂಗಭದ್ರ ಡ್ಯಾಮ್, ಗಂಗಾ ತಾಯಿ ಸ್ನಾನಕ್ಕೆ ಬಂದಿದ್ದೇವೆ. ಪಂಚಭೂತ ಶಕ್ತಿಗಳಲ್ಲಿ ನೀರು ಕೂಡ ಒಂದು ಶಕ್ತಿ. ಸೂರ್ಯ, ಭೂಮಿ, ಗಾಳಿ, ನೀರು, ಅನಂತರ ಬೆಂಕಿ. ಸೊ ಆ ಶಕ್ತಿಗಳಲ್ಲಿ ಒಂದು ಶಕ್ತಿಯಾದಂಥ ನೀರಿನ ಶಕ್ತಿ ಜೊತೆ ಇವತ್ತು ಸ್ನಾನ ಮಾಡೋದಕ್ಕೆ ಹೋಗ್ತೇವೆ. ಕಾಲುವೆಯ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಬಸ್ ನೀನು ಇಲ್ಲೇ ನೋಡ್ತಾ ಇರೋದು, ಪಾಸ್ ಮಾಡಿ.
ನಮಸ್ಕಾರ ಸ್ನೇಹಿತರೆ ನೋಡಿ ಈ ಚಿನ್ನ ಈ ಮುದ್ದ ಹುಡುಗ ನನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಟ್ಟ ನಾನು ಇವನಿಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಪುಟ ಥ್ಯಾಂಕ್ ಯು ಸೋ ಮಚ್ ನನಗೆ ವಿಡಿಯೋಗ್ರಫಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿ ಈ ಹುಡುಗ ನನಗೆ ವಿಡಿಯೋಗ್ರಫಿ ಮಾಡಿಕೊಟ್ಟಿದ್ದಾನೆ ಥ್ಯಾಂಕ್ಸ್ ಹೇಳಬೇಕಲ್ವಾ ನಮಗೆ ಯಾರಾದರೂ ಹೆಲ್ಪ್ ಮಾಡಿದ್ದಾರೆ ಅಂದರೆ ಕೃತಜ್ಞತೆ ಹೇಳುವಂಥದ್ದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಸೊ ಥ್ಯಾಂಕ್ ಯು ಚಿನ್ನ ವಿಡಿಯೋಗ್ರಫಿ ಮಾಡಿಕೊಟ್ಟಿದ್ಯಾ ಇದು ನಮ್ಮೂರು ಕಾಲುವೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಸ್ಟಂಟ್ಗಳನ್ನೆಲ್ಲ ಮಾಡ್ತಾಯಿದ್ವಿ ಅದು ಅವಾಗ ನಮಗೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಮೊಬೈಲ್ ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಇರಲಿಲ್ಲ ಇವಾಗ ನಮಗೆ ಅನುಕೂಲ ಆಯಿತು ಮೊಬೈಲ್ ಇದೆ ಈ ಥರದ ಹೆಲ್ಪ್ ಮಾಡುವಂಥ ಊರಲ್ಲಿದ್ದಾರೆ ಥ್ಯಾಂಕ್ ಯು ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಆಗ್ಬೋದು ಈ ಥರ ಕಾಲುವೆಗಳಲ್ಲಿ ಸ್ಟಂಟ್ಗಳನ್ನು ಮಾಡಿದರೆ ಈಜಾಡಿದರೆ ಆ ಸವಿ ನೆನಪುಗಳು ತಮಗೂ ಕೂಡ ನೆನಪಾಗ್ತದೆ ನಮ್ಮೂರಿನಲ್ಲಿರುವಂಥ ಬಹುತೇಕ ಮಕ್ಕಳುಗಳು ಈ ರೀತಿ ಇದಕ್ಕಿಂತ ಅದ್ಭುತವಾದಂಥ ಸ್ಟಂಟ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಅದರಲ್ಲಿ ತುಂಬ ಕಡಿಮೆ ಅಂತ ಹೇಳ್ಬೋದು ನಮ್ಮ ಬೇರೆ ಮಕ್ಕಳುಗಳು ಮಾಡುವಂಥ ಸ್ಟಂಟ್ಗಳು ಜಂಪ್ಗಳನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ ಇಂತಿಂಥ ಪಂಟ್ರಿದಾರ ನಮ್ಮ ಸುತ್ತಮುತ್ತ ನಮ್ಮ ಊರುಗಳಲ್ಲಿ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುವಂಥ ಒಂದು ತುಂಗಭದ್ರಾ ಡ್ಯಾಮ್ ಕಾಲುವೆ ಇದು ನಾವಿಲ್ಲೇ ಈಜಾಡಿದ್ದು ನಾನು ಈಜಾಡ್ತಲ್ಲ ಈಜನ್ನ ಕಲ್ತಿದ್ದು ಕಾಣುತ್ತಲ್ವ ಈಜನ್ನ ಕಲ್ತಿರುವಂಥದ್ದು ಒಂದ್ಸರಿ ಮೋರಿ ಒಳಗೆ ಹೋಗ್ಬಿಡ್ತಾ ಇದ್ದೆ ಆ ಟೈಮಲ್ಲಿ ನಮ್ಮ ಲೀಡರ್ ನಾಗೇಶ್ ಸ್ವಾಮಿ ಅಂತ ಒಬ್ಬರಿದ್ದಾರೆ
ಸೊ ಅವರೇ ನಮಗೆ ಧೈರ್ಯ ಕೊಟ್ಟು ನೀರಿಗೆ ಆರಿಸಿದ್ದು, ಅವರೇ ನಮ್ಮನ್ನು ಕಾಪಾಡಿದ್ದು, ಆ ವ್ಯಕ್ತಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಇದು ನಮ್ಮೂರಿನ ಒಂದು ಸ್ವಚ್ಛಂದ ಪ್ರಕೃತಿಯ ನೋಟ ಹೀಗಿರುತ್ತೆ. ನಿಮ್ಮ ನಿಮ್ಮ ಊರುಗಳು ಕೂಡ ಇದಕ್ಕಿಂತ ಇನ್ನೂ ಬೇರೆ ಬೇರೆ ವಿಭಿನ್ನವಾದಂಥ ರೀತಿಯಲ್ಲಿ ಅದ್ಭುತವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದು ನಮ್ಮ ಊರಿನ ಒಂದು ನೋಟ. ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ನಾವು ಓದಿದಂಥ ಶಾಲೆ ಆ ಕಡೆ ಇದೆ ನೋಡಿ. ಪ್ಲೇ ಆಯಿತು. ಕಟ್ ಮಾಡಿ ಸರ್, ವಾಟ್ಸಪ್ ಓಪನ್ ಮಾಡು. ಯೂಟ್ಯೂಬ್ ಮಾ ಯೂಟ್ಯೂಬ್ ಬ್ರದರ್ ನೋಡಿ, ಈ ಹುಡುಗ ಕೂಡ ನನಗೆ ವಿಡಿಯೋ ಮಾಡಿಕೊಟ್ಟಿದ್ದಾನೆ. ನಿನ್ನ ಹೆಸರೇನು? ಬಸವರಾಜ್. ಸ್ಕೂಲ್ಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? 8th. 8th ತರಗತಿಯ ಹುಡುಗ ಬಸವರಾಜ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟಿದ್ದೀನಿ. ನಮಸ್ತೆ. ನಮ್ಮೂರು ದೇವಸಮುದ್ರ, ಕಂಪ್ಲಿ ತಾಲೂಕು, ಜಿಲ್ಲೆ ಬಳ್ಳಾರಿ ಜಿಲ್ಲಾ. ಸೊ ನಮ್ಮೂರಲ್ಲಿ ಹೊಸಪೇಟೆ ಟಿ ಬಿ ಡ್ಯಾಮ್, ತುಂಗಭದ್ರಾ ಡ್ಯಾಮ್ ನೀರು ತುಂಬ ಅದ್ಭುತವಾಗಿ ದೇವರ ಆಶೀರ್ವಾದ ಹರಿತಾ ಇರುತ್ತೆ. ಸೊ ನಮ್ಮೂರಿನ ಬಹುತೇಕ ಮಕ್ಕಳು ಇಲ್ಲಿ ಈಜನ್ನು ಕಲಿತಾರೆ, ಆಡ್ತಾರೆ. ಅವರು ವಿಭಿನ್ನ ರೀತಿಯಲ್ಲಿ ಸ್ಟಂಟ್ಗಳನ್ನು ಮಾಡ್ತಾ ಇರ್ತಾರೆ. ಅವರು ಸ್ಟಂಟ್ಗಳ ಮುಂದೆ ನಾವು ತುಂಬ ಕಡಿಮೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸೌಭಾಗ್ಯ ಅದೃಷ್ಟ ಕೆಲವೇ ಜನರಿಗೆ ಸಿಗ್ಬೋದು, ಅದರಲ್ಲಿ ನಮಗೂ ಸಿಕ್ಕಿದೆ. ನಾವು ಇಲ್ಲೇ ಈ ಜಾಗದಲ್ಲೇ ನಾವು ಈಜಾಡೋದನ್ನು ಕಲ್ತಿದ್ದು. ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಬಂದಿದ್ವಿ. ಪಂಚಭೂತ ಶಕ್ತಿಗಳಲ್ಲಿ ನೀರು ಕೂಡ ಒಂದು ಶಕ್ತಿ. ಗಾಳಿ, ನೀರು, ಬೆಳಕು ಅಂದರೆ ಸೂರ್ಯ, ಭೂಮಿ ಅಂದರೆ ಮಣ್ಣು, ಆಮೇಲೆ ಬೆಂಕಿ ಅಗ್ನಿದೇವ. ಸೊ ಹೀಗೆ ಪಂಚಭೂತ ಶಕ್ತಿಗಳಲ್ಲಿ ನೀರು ಕೂಡ ಒಂದು ಶಕ್ತಿ. ಈ ಪಂಚಭೂತ ಶಕ್ತಿಗಳ ಸ್ನಾನ ನಮಗೆ ಆಗಾಗ ಆಗ್ತಾ ಇರಬೇಕು. ನೀರಿನ ಸ್ನಾನ ನಾವು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಆಮೇಲೆ ಗಾಳಿ ಸ್ನಾನ ಆ್ಯಸ್ ಯೂಶ್ವಲ್ ಆಗುತ್ತೆ, ನಾವು ಉಸಿರಾಡ್ತೀವಿ, ನಮ್ಮ ಸುತ್ತಮುತ್ತ ಗಾಳಿ ಇರುತ್ತೆ. ಇನ್ನು ಬೆಂಕಿ ಸ್ನಾನ ಅಂದರೆ ನಾವು ಆಗಾಗ ಬೆಂಕಿ ಏನು ಬೆಂಕಿ ಒಂದಷ್ಟು ಕಟ್ಟಿಗೆಗಳನ್ನು ಹೆಚ್ಚಿ ನಾವು ಬೆಂಕಿ ಸುತ್ತ ಕೂತ್ಕೋಬೇಕಂತೆ. ಸೊ ನಮ್ಮ ಗುರುಗಳು ಹೇಳ್ತಾರೆ. ಇನ್ನು ಬೇರೆ ಯಾವುದು, ಸೂರ್ಯನ ಸ್ನಾನ. ಸೂರ್ಯನ ಸ್ನಾನ ಈಗ ನಮಗೆ ಆಗ್ತಾ ಇದೆ. ಸೊ ಹೀಗೆ ಪಂಚಭೂತ ಶಕ್ತಿಗಳಿಗೆ ಒಂದು ಸ್ನಾನ ನಮಗೆ ಸಹಜವಾಗಿ ಆಗ್ತಾ ಇರಬೇಕು. ಅದು ತುಂಬ ಒಳ್ಳೆಯದು ಎಲ್ಲರಿಗೂ. ನೀರಿನ ಸ್ನಾನ ಮಾಡ್ತೀವಿ, ನಮಗೆ ಗೊತ್ತಿರುವಷ್ಟು, ನಾವು ಕಲ್ತಿರುವಷ್ಟು ಚಿಕ್ಕ ಪುಟ್ಟ ಸ್ಟಂಟ್ಗಳನ್ನು ಮಾಡ್ತೀವಿ ನೋಡಿ. ಧನ್ಯವಾದಗಳು. ಕಟ್ ಮಾಡ.
ಸ್ಟಾಪ್. ಡಾಬ್ನವ್ರ ಎಗ್ರ ಮಾಡ್ರ ನೋಡಿ ನಮ್ಮ ಊರು ದೇವಸಮುದ್ರ ಚುಪ್ಪಾಸ್ಮ. ನಮಸ್ತೆ, ನಮ್ಮೂರು ದೇವಸಮುದ್ರ ಕಾಲುವೆ. ನನಗೆ ಗೊತ್ತಿರೋ ಹಾಗೆ ಎಕ್ಸೈಸ್ಗಳಲ್ಲಿ ಅನೇಕ ವಿಧಗಳಿದೆ. ಯೋಗ ಮಾಡ್ಬೋದು, ಜಿಮ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಆಟಗಳಾಡ್ಬೋದು, ಮತ್ತು ಬೇರೆ ಬೇರೆ ಡ್ಯಾನ್ಸ್ ಮಾಡುವಂಥದ್ದು ಅನೇಕ ಕ್ರಿಯೆಗಳಿದೆ. ಅದರಲ್ಲಿ ಬೆಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ವರ್ಕ್ ಅಂತಂದರೆ ನನಗೆ ಗೊತ್ತಿರೋ ಹಾಗೆ ಸ್ವಿಮ್ಮಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಿಮ್ಮಿಂಗ್ ಮಾಡಿದ್ರೆ ಟಾಪ್ ಟು ಬಾಟಮ್ ಎಲ್ಲ ಬಾಡಿ ಪಾರ್ಟ್ಸ್ಗಳು ಎಕ್ಸೈಸ್ ಆಗುತ್ತೆ. ಯೂನಿಫಾರ್ಮ್ ಆಗಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ಒಳ್ಳೆ ಎನರ್ಜೆಟಿಕ್ ಅಂಡ್ ಆರೋಗ್ಯ ಜೀವನವನ್ನು ನೋಡ್ಬೋದು. ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಸ್ವಿಮ್ಮಿಂಗ್ ಮಾಡುವಂಥ ಪ್ರಯತ್ನ ಮಾಡಿ. ನಮ್ಮ ಒಂದು ಅನಿಸಿಕೆ ಇದು. ಸ್ವಿಮ್ಮಿಂಗ್ ದಿ ಬೆಸ್ಟ್ ಎಕ್ಸೈಸ್ ಅಂತ ಹೇಳ್ಬೋದು. ಆಮೇಲೆ ಪಂಚಭೂತಗಳಲ್ಲಿ ಒಂದು ಶಕ್ತಿಯಾದಂಥ ನೀರಿನ ಶಕ್ತಿ. ಸೊ ನಾವು ನಮಸ್ತೆ ಹೇಳಬೇಕು. ಇವರೆಲ್ಲ ನಮ್ಮೂರು ಯಂಗ್ ಬಾಯ್ಸ್ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನು ಈ ರೀತಿಯಾಗಿ ಏನಪ್ಪ ಅದು ಸ್ವಿಮ್ಮಿಂಗ್ ಈಜ್ ಆಡೋದನ್ನು ಎಲ್ಲರೂ ಕಲ್ತಿದ್ದಾರೆ. ತುಂಬ ಜನರಿಗೆ ಈ ಫೆಸಿಲಿಟಿ ಇರೋದಿಲ್ಲ ಅನ್ಕೋತೀವಿ. ಈ ಸೌಭಾಗ್ಯ ನಮ್ಮ ದೇವಸಮುದ್ರದ ಜನಗಳಿಗೆ ಸಿಕ್ಕಿದ್ದು ಅದೃಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಚಿಕ್ಕ ವಯಸ್ಸಲ್ಲೇ ಇಲ್ಲಿ ಈಜಾಡೋದನ್ನು ಕಲ್ತಿದ್ವಿ.
ಇದ್ದು ಯಾರ್ಯಾರಿಗೆ ಈ ಒಂದು ಫೆಸಿಲಿಟಿ ಸಿಕ್ಕಿರುತ್ತೆ ಅಂತವರೆಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ನಾನು ನನ್ನ ಅಭಿಪ್ರಾಯಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾಸ್ ಅಂಡ್ ಪ್ಲೇ ಮಾಡಲ್ಲಿ. ನಿನ್ನ ಹೆಸರು ಅಂಚಿನ? ಗಣೇಶ್. ಗಣೇಶ್ ಎಷ್ಟನೇ ಕ್ಲಾಸ್? 10th ಸ್ಟ್ಯಾಂಡರ್ಡ್. ಇಲ್ಲಿ ನಿಮ್ಮ ಸ್ಕೂಲು? ಸರ್ಕಾರಿ ಹಿರಿಯ ಪ್ರೌಢಶಾಲೆ ದೇವಸಲ್ಲಿ. ವೆರಿ ಗುಡ್, ವೆರಿ ಗುಡ್. ನಾವು ಓದಿದಂಥ ಸ್ಕೂಲಲ್ಲೇ ಓದ್ತಾ ಇದೆಯಾ? ನೋಡಿ, ಗಣೇಶ್ ಎನ್ನುವಂಥ ಹೆಂಗ್ ಬಾಯ್ ಹುಡುಗ ನಮ್ಮೂರು ಸ್ಕೂಲಲ್ಲೇ ಓದಿದ್ದಾನೆ. ನಾವು ಓದಿದಂಥ ಶಾಲೆ ಸರ್ಕಾರಿ ಹಿರಿಯ ಪ್ರೌಢಶಾಲೆ ದೇವಸಮುದ್ರ. ಸೊ ಒಂದು ಒಳ್ಳೆ ಸ್ಕೂಲ್ ಅಂತ ಹೇಳ್ಬೋದು, ಒಳ್ಳೆ ಟೀಚರ್ಸನ್ನು ಹೊಂದಿರುವಂಥ ಶಾಲೆ. ಸೊ ಆ ಶಾಲೆಯಲ್ಲಿ ಓದುವಂಥ ಅವಕಾಶ ಸಿಕ್ಕಿದೆ, ಓದ್ತಾ ಇದ್ದಾನೆ. ಅವ್ನು ನನಗೆ ವೀಡಿಯೋ ಮಾಡಿದ್ದಾನೆ, ಥ್ಯಾಂಕ್ಸ್ ಹೇಳ್ಬೋದಲ್ವಾ. ಸೊ ನನಗೆ ಹೆಲ್ಪ್ ಮಾಡಿದ್ದಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫ್ಯೂಚರ್ ಎಜುಕೇಷನ್ ಜರ್ನಿ ಚೆನ್ನಾಗಿ ಓದು, ಒಳ್ಳೆಯದಾಗಲಿ. ನಾವು ನಮ್ಮ ಶೈಲಿಯಲ್ಲಿ ಜೀವನವನ್ನು ಆರಂಭ ಮಾಡಿದ್ದೀವಿ. ನೀವುಗಳೆಲ್ಲ ನಿಮಗೆ ಯಾವ್ಯಾವ ರಂಗದಲ್ಲಿ ಇಷ್ಟ ಇರುತ್ತೆ ಅದು ಆ ಕಡೆ ಹೋಗಿ, ಅಂದರೆ ಕೆಲವರು ಬಿಸ್ನೆಸ್ ಇರ್ಬೋದು, ಕೆಲವರಿಗೆ ಅಗ್ರಿಕಲ್ಚರ್ ಜಾಬ್ ಇರ್ಬೋದು, ಇನ್ನೂ ಕೆಲವರಿಗೆ ಪೊಲಿಟಿಕ್ಸ್ ಇರ್ಬೋದು, ಇನ್ನೂ ಕೆಲವರಿಗೆ ಎಂಜಾಯ್ ಮಾಡಬೇಕು ಅನ್ನೋದಿರುತ್ತೆ, ಇನ್ನೂ ಕೆಲವರಿಗೆ ಎಲ್ಲ ಇನ್ನೂ ಬೇರೆ ಬೇರೆ ರೀತಿಯ ರಂಗಗಳಲ್ಲಿ ಜೀವನನ ಆರಂಭ ಮಾಡಬೇಕು ಅನ್ನೋದು ಇರುತ್ತೆ. ಎಲ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಿಮ್ಗೆ ಏನಿಷ್ಟ ಅದು ಮಾಡಿ. ಯಾರೋ ಏನೋ ಹೇಳ್ತಾರೆ, ಯಾರಿಗೋಸ್ಕರನೂ ಬರ್ಬೋದು, ಬೇರೆಯವ್ರು ಹೇಳಿದ್ದನ್ನು ಮಾಡೋದು ನಮಗೆ ಅಷ್ಟು ಸರಿ ಅನ್ಸೋದಿಲ್ಲ. ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡಿ, ಸೂಪರಾಗಿ ಲೈಫನ್ನು ಆರಂಭ ಮಾಡಿ. ಆಲ್ ದ ಬೆಸ್ಟ್ ಟು ಒನ್ ಆಲ್. ಬೈ ಬೈ. ಫ್ಯೂಚರ್ ಜರ್ನಿ ಬೋಯ್ಸಿ ಕೊಡಂತ. ರೆಡಿ. ಸ್ನಾನ ಆಯ್ತು, ನೆಕ್ಸ್ಟು ಪ್ರಯಾಣ ಮನೆ ಕಡೆಗೆ. ನಮ್ಮ ನಡೆ ಮನೆ ಕಡೆಗೆ. ತಾತ ಹೇಳಿದ್ರೆ ಮಾಡ್ಕೊಳ್ಬೇಕು. ಯಾಪದಮ್ಮ ಗೊತ್ತಿಲ್ಲ ಯಾಪದಮ್ಮ. ತಾತ ನೀನ್ ನಮ್ಗೆ ಆಶೀರ್ವಾದ ಮಾಡು. ಇಲ್ಲ ರೈಟ್ ಇಲ್ಲ.
ಹೋಗ್ಲಿಕ್ಕೆ ಸಮಾಧಾನ ತಗೊಂಡ್ ಹೋಗ್ ಬರ್ರಿ, ಡ್ರೈವಿಂಗ್ ಮಾಡಾರ ಚೆನ್ನಾಗಿ ಗೊತ್ತಿರೋರ್ ಆಗ್ಬೇಕು, ಹೀಗೆ ಚೆನ್ನಾಗಿ ಡ್ರೈವಿಂಗ್ ಮಾಡಾರ.